ಜಗತ್ತಿನಲ್ಲಿ ಅನೇಕ ವಿಷಯಗಳು ಮೊದಲ ಬಾರಿಗೆ ನಡೆಯುತ್ತವೆ. ಇವುಗಳಲ್ಲಿ ವಿಜ್ಞಾನ, ಇತಿಹಾಸ, ರಾಜಕೀಯ ಮತ್ತು ಮಾನವ ಸಾಧನೆಗಳು ಇತ್ಯಾದಿಗಳಿಗೆ ಸಂಬಂಧಿಸಿವೆ. ಅನೇಕ ವಿಜ್ಞಾನಿಗಳ ಕೆಲವು ಆವಿಷ್ಕಾರಗಳು ಮೊದಲಿಗೆ ಕಷ್ಟಕರವಾಗಿದ್ದರೂ ಕೂಡ ಇಂದು ನಾವು ಅದರಿಂದ ಸುಲಭ ಮತ್ತು ಪ್ರತಿನಿತ್ಯ ಪ್ರಯೋಜನವನ್ನು ಪಡೆಯುತ್ತಿದ್ದೇವೆ. ಇಂದು ಈ ವಿಡಿಯೋದಲ್ಲಿ ಕೆಲವು ಆಸಕ್ತಿದಾಯಕ ಮತ್ತು ಪ್ರಮುಖ ಘಟನೆಗಳ ಪಟ್ಟಿಯನ್ನು ನೀಡುತ್ತಿದ್ದೇವೆ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ವರ್ಲ್ಡ್ಸ್ ಫಸ್ಟ್ ಕ್ಯಾಮರಾ. ಇತಿಹಾಸಕ್ಕೆ ತಿಳಿದಿರುವ ಮೊದಲ ಕ್ಯಾಮರಾ ಆಬ್ಸ್ಕ್ಯೂರಾ ಆಗಿದೆ. 5ನೇ ಶತಮಾನದಿಂದ ಈ ಕ್ಯಾಮರಾದ ಪರಿಕಲ್ಪನಾ ವಿವರಣೆಯನ್ನು ಕಾಣಬಹುದು. ಅರಿಸ್ಟಾಟಲ್ನ ಬರಹಗಳಲ್ಲಿ ಈ ಕ್ಯಾಮರಾದ ಪರಿಕಲ್ಪನೆಯನ್ನು ಅರಬ್ ವಿದ್ವಾಂಸ ಇಬ್ನ್ ಅಲ್ ಹೈತಮ್ ಸ್ಪಷ್ಟಪಡಿಸಿದ್ದರು. ವರ್ಲ್ಡ್ಸ್ ಫಸ್ಟ್ ಏರೋಪ್ಲೇನ್. ವಿಲ್ಬರ್ ಮತ್ತು ಆರ್ ವಿಲ್ಲೆ ರೈಟ್ ಅವರು 1903ರ ರೈಟ್ ಪ್ಲೇಯರ್ ಎಂಬ ಮೊದಲ ಯಶಸ್ವಿ ಚಾಲಿತ ವಿಮಾನವನ್ನು ರಚಿಸಲು 4 ವರ್ಷಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕಳೆದರು. ಜಗತ್ತಿನ ಮೊದಲ ಈ ವಿಮಾನವು 17 ಡಿಸೆಂಬರ್ 1903ರಂದು ಉತ್ತರ ಕೆರೋಲಿನಾದ ಕಿಟ್ಟಿ ಹಾಕ್ನಲ್ಲಿ ಆರ್ವಿಲ್ಲೆ ನಿಯಂತ್ರಣದಲ್ಲಿ ಹಾರಿತು. ವರ್ಲ್ಡ್ಸ್ ಫಸ್ಟ್ ಕಾರ್. ಕಾರನ್ನು ನಿರ್ಮಿಸಿದ ಮೊದಲ ಕಂಪನಿ ಬೆನ್ಸ್. ಕಾರ್ಲ್ ಬೆನ್ಸ್ ತನ್ನ ಮೊದಲ ಕಾರನ್ನು 1885ರಲ್ಲಿ ನಿರ್ಮಿಸಿದರು ಮತ್ತು 1886ರಲ್ಲಿ ಅದನ್ನು ಪೇಟೆಂಟ್ ಮಾಡಿದರು. ಈ ಕಾರನ್ನು ಮೋಟಾರ್ ವೇಗನ್ ಎಂದು ಕರೆಯಲ್ಪಡುತ್ತದೆ. ಇದು 3 ಚಕ್ರಗಳಿಂದ ಕೂಡಿತ್ತು. ನಂತರ 1893ರಲ್ಲಿ ಬೆನ್ಸ್ ತನ್ನ ಮೊದಲ 4 ಚಕ್ರ ವಾಹನವಾದ ವಿಕ್ಟೋರಿಯಾವನ್ನು ಪರಿಚಯಿಸಿತು. ಇದು ಮರ್ಸಿಡಿಸ್ ಬೆನ್ಸ್ ಪ್ರತಿಷ್ಠಿತ ಕಾರ್ ಕಂಪನಿಯಾಗಿದೆ. ವರ್ಲ್ಡ್ಸ್ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಮೃಗಾಲಯದಲ್ಲಿ ನಾನು ಎಂಬ ಶೀರ್ಷಿಕೆಯ ವಿಡಿಯೋ ಯೂಟ್ಯೂಬ್ನ ಮೊದಲ ವಿಡಿಯೋವಾಗಿದೆ. ಕೇವಲ 18 ಸೆಕೆಂಡ್ಗಳಿರುವ ಈ ವಿಡಿಯೋ ಯೂಟ್ಯೂಬ್ನ ಸಹ ಸಂಸ್ಥಾಪಕ ಜಾವಿದ್ ಕರೀಂ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು 23 ಏಪ್ರಿಲ್ 2005ರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್. ಇನಿಯಾಕ್ ಮೊದಲ ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಸಾಮಾನ್ಯ ಉದ್ದೇಶದ ಡಿಜಿಟಲ್ ಕಂಪ್ಯೂಟರ್ 1945ರಲ್ಲಿ ಪೂರ್ಣಗೊಂಡಿತು. ಈ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಇತರ ಕಂಪ್ಯೂಟರ್ಗಳು ಇದ್ದವು, ಆದರೆ ಇನಿಯಾಕ್ ಎಲ್ಲವನ್ನು ಒಂದೇ ಪ್ಯಾಕೇಜ್ನಲ್ಲಿ ಹೊಂದಿತ್ತು. ಈ ಕಂಪ್ಯೂಟರ್ ಸಾಂಖ್ಯಿಕ ಸಮಸ್ಯೆಗಳ ದೊಡ್ಡ ವರ್ಗವನ್ನು ಪರಿಹರಿಸಲು ಸಾಧ್ಯವಾಯಿತು. 15 ಫೆಬ್ರವರಿ 1946ರಂದು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಇನಿಯಾಕ್ ಅನ್ನು ಔಪಚಾರಿಕವಾಗಿ ಸಮರ್ಪಿಸಲಾಯಿತು. ಪತ್ರಿಕಾ ಮಾಧ್ಯಮದಿಂದ ಇದನ್ನು ದೈತ್ಯ ಮೆದುಳು ಎಂದು ಘೋಷಿಸಲಾಯಿತು. ಇದು ಎಲೆಕ್ಟ್ರೋಮೆಕ್ಯಾನಿಕಲ್ ಯಂತ್ರಗಳಿಂದ 1000 ಪಟ್ಟು ವೇಗದ ಕ್ರಮದಲ್ಲಿ ವೇಗವನ್ನು ಹೊಂದಿತ್ತು. ವರ್ಲ್ಡ್ಸ್ ಫಸ್ಟ್ ಮೂವಿ ಥಿಯೇಟರ್. ಡಿಸೆಂಬರ್ 28, 1895ರಂದು ವಿಶ್ವದ ಮೊದಲ ವಾಣಿಜ್ಯ ಚಲನಚಿತ್ರ ಪ್ರದರ್ಶನವು ಪ್ಯಾರಿಸ್ನ ಗ್ರ್ಯಾಂಡ್ ಕೆಫೆಯಲ್ಲಿ ನಡೆಯಿತು. ಈ ಚಲನಚಿತ್ರವನ್ನು ಲೂಯಿಸ್ ಮತ್ತು ಅಗಸ್ಟೇ ಲೂಮಿಯರ್ ಎಂಬ ಇಬ್ಬರು ಫ್ರೆಂಚ್ ಸಹೋದರರು ನಿರ್ಮಿಸಿದ್ದಾರೆ. ಇವರು 1895ರಲ್ಲಿ ಲೂಮಿಯರ್ ಕಾರ್ಖಾನೆಯಿಂದ ಕಾರ್ಮಿಕರು ತೊರೆಯುವುದನ್ನು ತೋರಿಸುವ ಸಂಕ್ಷಿಪ್ತ ಚಲನಚಿತ್ರದೊಂದಿಗೆ ಸಾರ್ವಜನಿಕರಿಗೆ ಅನಾವರಣಗೊಳಿಸಿದರು.